ಎಸ್ ಶಿವ, ಮುಂದಿನ ವಿಧಾನಸಭಾ ಕ್ಷೇತ್ರ ಪಾವಗಡ ವಿಧಾನಸಭಾ ಕ್ಷೇತ್ರ, ಒಂದು ರೀತಿ ವಿಚಿತ್ರ ವಿಧಾನಸಭಾ ಕ್ಷೇತ್ರ ಇದು ಕೂಡ. 2008 ವೆಂಕಟರಮಣಪ್ಪ ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ರು. ಅದಾದ ನಂತರ 2013 ತಿಮ್ಮರಾಯಪ್ಪ JDSನ MLA ಆದರು. ಮತ್ತೆ ವೆಂಕಟರಮಣಪ್ಪ ಕಾಂಗ್ರೆಸ್ ಸೇರ್ಪಡೆ ಆಗಿ ಮತ್ತೆ ಕಾಂಗ್ರೆಸ್ನಿಂದ ಗೆದ್ದರು 2018, ಅದು ಬರೀ ಕೇವಲ 409 ಓಟುಗಳ ಅಂತರದಲ್ಲಿ. ಸೊ ತುಂಬಾ ಇಂಟ್ರೆಸ್ಟಿಂಗು. ಇದಾದ ನಂತರ ಈಗ ಅಲ್ಲಿ ಯಾವತ್ತು ಕೂಡ ಕಾಂಗ್ರೆಸ್ ವರ್ಸಸ್ JDS ಫೈಟೇ ಇದೆ ಪಾವಗಡದಲ್ಲಿ. BJPಗೆ ಅಷ್ಟು ದೊಡ್ಡ ಮಟ್ಟದ ಬಲ ಇಲ್ಲ. ಅಲ್ಲಿ BJPಯಿಂದ ಬಲರಾಮ್ ಅನ್ನೋರು ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ. ಕಳೆದ ಬಾರಿ ನಿಂತಿದ್ರು, ಈ ಬಾರಿ ಅಲ್ಲಿ ಯಾರು ಟಿಕೆಟ್ ನ ದೊಡ್ಡ ಮಟ್ಟ ಕೇಳೋರು ಯಾರಿಲ್ಲ. ಸೊ ಈಗ ವೆಂಕಟರಮಣಪ್ಪ ಕಾಂಗ್ರೆಸ್ ಇಂದ ಮತ್ತೆ ತಿಮ್ಮರಾಯಪ್ಪ JDS ಇಂದ ಇಬ್ರು ಆಸ್ಪಿರೆಂಟ್ಸ್ ಆಗಿದ್ದಾರೆ. ಇಬ್ರಿಗೆ ಟಿಕೆಟ್ ಕೂಡ ಫೈನಲ್ ಆಗುತ್ತೆ. ಅವರಿಗೆ ಅವರೇ ಎಕ್ಸ್ MLA ಮತ್ತೆ ಹಾಲಿ MLA ಆಗಿರೋದ್ರಿಂದ. ಸೊ ಪಾವಗಡದಲ್ಲಿ ಈಗಿನ ಟ್ರೆಂಡ್ ಪ್ರಕಾರ ನಮ್ಗೆ ಈಗ ಕಾಣಿಸ್ತಿರೋದು JDS ವರ್ಸಸ್ ಕಾಂಗ್ರೆಸ್. ಶಿವ, ಏನಿದೆ ಇಲ್ಲಿ, ಏನಾಗುತ್ತೆ? ಸರತಿ ಸಾಲು, ಒಂದ್ಸರಿ ನಿಮ್ಗೆ ಒಂದ್ಸರಿ ನಮ್ಗೆ ಅಂತ. ಸೊ ಹಾಗಾಗಿ ಈ ಸರತಿಯಂತೆ ತಿಮ್ಮರಾಯಪ್ಪಂಗಾಗತ್ತೆ ಅನ್ನೋದು ಜನಗಳ ಮಾತು. ಜನನು ಅನ್ಕೊಂಡ್ಬಿಟ್ಟವ್ರೆ, ಹೌದು, ಒಂದ್ಸರಿ ಇವ್ರಿಗೆ ಹಾಕೋಣ, ಒಂದ್ಸರಿ ಇವ್ರಿಗೆ ಹಾಕೋಣ ಅಂತ. ಸೊ ಹಾಗಾಗಿ ಜನಾಭಿಪ್ರಾಯ ಮತ್ತೆ ಲೋಕಲಿ ಟ್ರೆಂಡ್ ಈಗ ತಿಮ್ಮರಾಯಪ್ಪ ಅವ್ರ ಪರವಾಗಿ ಇದ್ದಂಗೆ ಕಾಣ್ತಾ ಇದೆ. ಸೊ ನಮ್ಮ ಅಕ್ಟೋಬರ್ ಸರ್ವೆ ಪ್ರಕಾರ ತಿಮ್ಮರಾಯಪ್ಪ ಅವರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಪಾವಗಡದಲ್ಲಿ.